नमः हरिः यम् ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः गायन्ति गायन्तीयम् सामगाः ध्यानावस्थित तद्गतेन मनसा पश्यन्तिं यम योगिनो यस्यांतं न विदहू सुरा सुरगणा देवाय तस्मै नमः जन्माद्यस्य यतुन्वयादितरतश्चार्थेश्वभिज्ञस्वरात तेने ब्रह्म हृदाया आदिकवये मुह्यन्तीयं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखा दम्रद्रवसंयुतम पिबता भागवतम रसमारयम मुहुरहो रसिका हा भूविभावुका हा श्रीगुरु ब्योरमा हा हरि ओम यथा पुत्राच्य वित्ताच्च प्रथम मर्य प्रतियते अप्या ಆತ್ಮತ್ವೇನ ಅಭಿಮತಾತ್ ದೇಹಾದೇಹೆ ಪುರುಷಸ್ತ ಈ ಶ್ಲೋಕದ ಅರ್ಥ ವಿವರಣೆಯನ್ನು ಹಿಂದಿನ ಅನುಸಂಧಾನದಲ್ಲಿ ನೋಡಿದ್ದೇವೆ ಇಲ್ಲಿ ಎರಡನೇ ಪಾದದ ಆರಂಭದಲ್ಲಿ ಅಪಿ ಅನ್ನೋ ಶಬ್ದ ಇದೆ ಅಪಿ ಅಭಿಮತಾತ್ ದೇಹಾದೇಹೇ ಅಪಿ ಪುರುಷಃ ಭಿನ್ನ ಅಪಿಶಬ್ದಾರ್ಥ ಕೇವಲ ದೇಹದಿಂದ ಭಿನ್ನ ಅಲ್ಲ ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲವುಗಳಿಗಿಂತ ಆತ್ಮ ಪೃಥಕ್ ಭಿನ್ನನಾದವನು ಅನ್ನೋದನ್ನು ತಿಳಿಸ್ಲಿಕ್ಕೆ ಮತ್ತು ತನ್ಮೂಲಕ ಚಾರ್ವಾಕನ ದೇಹಾತ್ಮವಾದವನ್ನು ನಿರಾಕರಿಸಲಿಕ್ಕೆ ಇಲ್ಲಿ ಅಪಿಶಬ್ದವನ್ನು ಇರಿಸಿದ್ದಾರೆ ಅದರ ವಿವರಣೆಯನ್ನು ನೋಡೋಣ ಅಂತ ಹಿಂದಿನ ಅನುಸಂಧಾನದಲ್ಲಿ ಹೇಳಿದ್ದೆ ಎಲ್ಲಕ್ಕಿಂತ ಮೊದಲು ಪದೇ ಪದೇ ನಾವು ಬಳಸ್ತಕ್ಕಂಥ ದೇಹಾತ್ಮವಾದ ಅನ್ನೋ ಶಬ್ದದ ಸರಿಯಾದ ಅರ್ಥ ತಿಳ್ಕೊಳ್ಳೋಣ ಏನು ದೇಹಾತ್ಮವಾದ ಅಂದರೆ ಯಾಕೆಂದರೆ ಇದರ ಖಂಡನೆ ಈ ದೇಹಾತ್ಮವಾದದ ಖಂಡನೆ ಚಾರ್ವಾಕ ಖಂಡನೆ ಅಪಿಶಬ್ಧದಿಂದ ಈ ದೇಹಾತ್ಮವಾದದ ಖಂಡನೆಯನ್ನು ಮಾಡುವುದರ ಮೂಲಕ ಚಾರ್ವಾಕ ಮತವನ್ನು ಖಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದು ಹೇಗಾಗತ್ತೆ ಅನ್ನೋದನ್ನು ನೋಡೋಣ ದೇಹಾತ್ಮವಾದ ಅಂದರೆ ದೇಹವೇ ಆತ್ಮ ಅನ್ನೋ ವಾದ ದೇಹ ಆತ್ಮವಾದ ದೇಹಾತ್ಮವಾದ ದೇಹವೇ ಆತ್ಮ ದೇಹಕ್ಕಿಂತ ಬೇರೆಯಾದ ಆತ್ಮ ಇಲ್ಲ ಇದೇ ದೇಹಾತ್ಮವಾದ ಇದನ್ನು ನಮಗೆಲ್ರಿಗೂ ಈ ಸ್ವಲ್ಪ ಅಲ್ಪ ಸ್ವಲ್ಪ ಶಾಸ್ತ್ರ ಗ್ರಂಥಗಳನ್ನು ಶ್ರವಣ ಮಾಡಿ ಗೊತ್ತಿದ್ದವ್ರಿಗೆಲ್ರಿಗೂ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅನ್ನೋದು ಗೊತ್ತಿದೆ ಅಂದರೆ ವೈಚಾರಿಕ ಮಟ್ಟದಲ್ಲಿ ಗೊತ್ತಿದೆ ನಿಜಕ್ಕೂ ನಾವು ದೇಹಕ್ಕಿಂತ ಬೇರೆಯಾದ ಆತ್ಮನ ಬಗ್ಗೆ ತಿಳಿದಿದ್ದೇವೆಯೇ ಚಾರುವಾಕ ಹೇಳ್ತಕ್ಕಂಥದ್ದೇನು ಈ ಆತ್ಮ ಅನ್ನೋ ಶಬ್ದ ನಾವು ಪ್ರಯೋಗ ಮಾಡ್ತೀವಿ ಚಾರ್ವಾಕನು ಪ್ರಯೋಗ ಮಾಡ್ತಾನೆ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಚಾರ್ವಾಕ ಹೇಳೋ ಆತ್ಮ ವೇದಾಂತಿಗಳು ಹೇಳುವ ಸಚ್ಚಿದಾನಂದಾತ್ಮಕ ಅಲ್ಲ ಬರೀ ಚೇತನ ಬಹಳ ಅಂತಂದರೆ ಅವನ ಮತದಲ್ಲಿ ಅದನ್ನು ಕೂಡಿಸೋದು ಕಷ್ಟವೇ ಆದರೂ ಹೇಗೋ ಆ ಒಂದನ್ನು ಕೂಡಿಸಬಹುದು ಚೇತನನಿಗೆ ಅಹಂಪ್ರಜ್ಞೆ ಇದೆ ಅಂತ ಅವನು ಒಪ್ತಾನೆ ಅದು ಹೇಗೆ ಒಪ್ತಾನೆ ಅತೀಂದ್ರಿಯ ಅನುಭವವನ್ನೇ ಒಪ್ಪದೇ ಇರುವವ ಅನ್ನೋದು ಪ್ರತ್ಯೇಕ ಪ್ರಶ್ನೆ ಇರಲಿ ಶಾಸ್ತ್ರಕಾರರು ಹೇಳುವಂಥ ಆನಂದಮಯ ಆತ್ಮ ಚಾರ್ವಾಕ ಒಪ್ಪಿಲ್ಲ ಅಷ್ಟೇ ಅಲ್ಲ ಚಾರ್ವಾಕ ಹೇಳೋ ಆತ್ಮ ಈ ಶರೀರಕ್ಕೆ ಮಾತ್ರ ಸೀಮಿತ ಈ ಶರೀರದಿಂದ ಹುಟ್ಟಿದ್ದು ಶರೀರ ನಾಶ ಆದಾಗ ನಾಶ ಆಗಿ ಹೋಗುವಂಥದ್ದು ಜನ್ಮ ಜನ್ಮಾಂತರಗಳಲ್ಲಿ ಮುಂದುವರೆದು ಬೇರೆ ಬೇರೆ ಶರೀರಗಳನ್ನು ಸ್ವೀಕರಿಸ್ತಕ್ಕಂಥದ್ದಲ್ಲ ಯಾಕೆಂದರೆ ಅವನ ಪ್ರಕಾರ ಚಾರ್ವಾಕನ ಪ್ರಕಾರ ಜನ್ಮಾಂತರ ಇಲ್ಲ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಾಗುವಂಥ ಶಕ್ತಿಯೂ ಈ ಚೇತನಕ್ಕೆ ಅಥವಾ ನೀವು ಆತ್ಮ ಅಂತ ಯಾರು ಕರಿತಿರೋ ಅವನಿಗಿಲ್ಲ ಶರೀರ ಭಸ್ಮ ಆದಾಗ ಅದರೊಳಗಿನ ಆತ್ಮನ ಕಥೆ ಮುಗಿದೋಯ್ತು ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಇದು ದೇಹಾತ್ಮವಾದ ಅಲ್ವಾ ದೇಹವೇ ಆತ್ಮ ಅಂದಮೇಲೆ ದೇಹ ಭಸ್ಮ ಆದಮೇಲೆ ಆತ್ಮನೂ ಭಸ್ಮ ಆಗೋಯ್ತು ತಿರುಗಾ ಏನು ಬರೋಕ್ಕೆ ಸಾಧ್ಯ ಹೇಗೆ ಬರೋಕ್ಕೆ ಸಾಧ್ಯ ನಿಮ್ಮ ಕಣ್ಣೆದುರ್ಗೇ ನೀವು ನೋಡ್ತಾ ಇದ್ದ ಶರೀರ ಭಸ್ಮ ಆಗತ್ತೆ ಪುನಃ ಆಗಮನಂ ಕುತಃ ನೀವೆಲ್ಲ ವೇದಾಂತಿಗಳು ಕಥೆ ಕಟ್ತೀರ ಪುನಃ ಆಗಮನಂ ಆ ಭಸ್ಮ ಆಗಿರ್ತಕ್ಕಂಥ ಶರೀರ ತಿರುಗಿ ಬರೋದು ಹೇಗೆ ನಿಮ್ಮ ಕಣ್ಣೆದುರಿಗೆ ಶವಸಂಸ್ಕಾರ ನಡೆದು ಆ ಶರೀರ ಬೂದಿಯಾಗಿರ್ತದೆ ಅದು ಹೇಗೆ ಮರಳು ಬರಲಿಕ್ಕೆ ಸಾಧ್ಯ ಅದು ಮರಳಿ ಬರೋದಿಲ್ಲ ಮಾತ್ರ ಅಲ್ಲ ಆ ಯಾವುದೋ ಬೇರೊಂದು ದೇಹ ಬೇರೊಂದು ಮೂಲದಿಂದ ಎಲ್ಲೋ ಬಂದರೆ ಅದರೊಳಗೆ ಬರೋದೊಂದು ಹೊಸ ಚೇತನ ಈ ಭಸ್ಮವಾದ ಶರೀರದ್ದು ಆತ್ಮ ಇದಾನಲ್ಲ ಅವನು ಇನ್ನೊಂದು ಶರೀರದೊಳಗೆ ಬರ್ತಾನೆ ಅನ್ನೋದು ನಿಮ್ಮ ಕಲ್ಪನೆ ಹೊಸ ಶರೀರ ಅದರೊಳಗೆ ಹೊಸ ಚೈತನ್ಯ ಅವನನ್ನು ನೀವು ಆತ್ಮ ಅಂತ ಕರಿತೀರಿ ಅದು ಆ ಶರೀರಕ್ಕೆ ಸೀಮಿತ ಆ ಶರೀರ ಭಸ್ಮ ಆದಾಗ ಅದ್ರದ್ದು ಕಥೆ ಮುಗಿದ್ ಹೀಗೆ ಪ್ರತಿ ಶರೀರಕ್ಕೆ ಅದರದೇ ಒಂದು ಆತ್ಮ ಆ ಶರೀರ ಮರಣಿಸಿದಾಗ ಅದರೊಳಗಿನ ಆತ್ಮನೂ ಸತ್ತೋಗ್ತಾನೆ ಇದು ಚಾರುವಾಕ ಮತ ಈ ವಾದವನ್ನು ದೇಹಾತ್ಮ ವಾದವನ್ನು ಶ್ಲೋಕದಲ್ಲಿನ ಎರಡನೇ ಪಾದದ ಆರಂಭದಲ್ಲಿರುವ ಅಪಿಶಬ್ಧದಿಂದ ಖಂಡಿಸಿದ್ದಾರೆ ಅಂತ ಟಿಪ್ಪಣಿಕಾರರು ಬರೀತಾರೆ ಈಗ ಶ್ಲೋಕಾರ್ಥ ನೋಡಿ ಹೇಗೆ ಅದು ಮಗನಿಗಿಂತಲೂ ಯಥಾ ಪುತ್ರಾಚ ವಿತ್ತಾಚ ಮೊದಲನೇ ಸಾಲಿನ ಅರ್ಥ ಹೇಳ್ತಾ ಇದ್ದೇನೆ ಹೇಗೆ ಮಗನಿಗಿಂತಲೂ ವಿತ್ತ ಅಂದರೆ ಸಂಪತ್ತು ಸಂಪತ್ತಿಗಿಂತಲೂ ತಾನು ಬೇರೆ ವ್ಯಕ್ತಿ ಬೇರೆ ಚೇತನ ಬೇರೆ ಆತ್ಮ ಬೇರೆ ಅನ್ನೋದು ನಮಗೆಲ್ಲರೂ ಅನುಭವದಿಂದಲೇ ತಿಳಿದು ಬಂದ ಸಂಗತಿ ಅದರಂತೆ ದೇಹ ಇಂದ್ರಿಯ ಮನಸ್ಸು ಇವುಗಳಿಗಿಂತ ಅತ್ಯಂತ ಭಿನ್ನನಾದ ಆತ್ಮನ ಅನುಭವ ನೀವು ಸ್ವಲ್ಪ ವಿಮರ್ಶಿಸಿ ನೋಡಿದಾಗ ಅನುಭವದಿಂದಲೇ ನಿಮ್ಮ ದೇಹ ಇಂದ್ರಿಯ ಮನಸ್ಸುಗಳಿಗಿಂತ ಬೇರೆಯಾದ ಒಬ್ಬ ಆತ್ಮನ ಅನುಭವ ನಿಮಗುಂಟಾಗಲಿಕ್ಕೆ ಸಾಧ್ಯ ಇದು ಎರಡನೇ ಪಾದದಿಂದ ಹೇಳಿರೋ ವಿಷಯ ತಾನು ತನ್ನ ಸಂಪತ್ತಿಗಿಂತಲೂ ಸಂತಾನಕ್ಕಿಂತಲೂ ಬೇರೆ ಅನ್ನೋದು ಮೊದಲ ಪಾದದಿಂದ ತಾನು ಇಂದ್ರಿಯ ಮನಸ್ಸು ಮುಂತಾದವುಗಳಿಗಿಂತ ಬೇರೆ ಅನ್ನೋದು ಎರಡನೇ ಪಾದದಿಂದ ಇನ್ನೂ ಸ್ವಲ್ಪ ಬಿಡಿಸಿ ಇದನ್ನು ಹೇಳೋದಾದರೆ ನೋಡಿ ನಮ್ಮ ವ್ಯವಹಾರ ನೋಡಿ ನನ್ನ ಕೈಕಾಲು ಅಂತೀವಿ ಅಂದರೆ ನಾನು ಬೇರೆ ಕೈಕಾಲುಗಳು ಬೇರೆ ಕೈಕಾಲುಗಳು ಕರ್ಮೇಂದ್ರಿಯಗಳು ಅದರಂತೆ ಎಲ್ಲ ಕರ್ಮೇಂದ್ರಿಯಗಳನ್ನು ಇಟ್ಕೊಳ್ಬಹುದು ನಾನು ಮತ್ತು ನನ್ನ ಕರ್ಮೇಂದ್ರಿಯಗಳು ಬೇರೆ ಬೇರೆ ಹಾಗೆಯೇ ನನ್ನ ಕಣ್ಣು ನನ್ನ ಕಿವಿ ನನ್ನ ನಾಲಿಗೆ ನನ್ನ ಮೂಗು ಎಲ್ಲ ನನ್ನ ಜ್ಞಾನೇಂದ್ರಿಯಗಳು ನನ್ನ ಅನ್ನೋ ಶಬ್ದ ಪ್ರಯೋಗ ಮಾಡಿ ಅವುಗಳನ್ನು ಹೆಸರಿಸ್ತಾ ಇರೋದರಿಂದ ಆ ಇಂದ್ರಿಯಗಳು ಬೇರೆ ನಾನು ಬೇರೆ ಅಲ್ವಾ ಇನ್ನೂ ಸ್ವಲ್ಪ ಮುಂದುವರೆದು ನನ್ನ ಮನಸ್ಸು ನಾನು ಬೇರೆ ಮನಸ್ಸು ಬೇರೆ ಹಾಗಾದರೆ ಜ್ಞಾನೇಂದ್ರಿಯಗಳಿಗಿಂತ ನಾನು ಬೇರೆ ಕರ್ಮೇಂದ್ರಿಯಗಳಿಗಿಂತ ನಾನು ಬೇರೆ ಇವುಗಳ ಎಲ್ಲ ಇಂದ್ರಿಯಗಳ ಅನುಭವವನ್ನು ನನಗೆ ತಂದು ಕೊಡ್ತಕ್ಕಂಥ ಮನಸ್ಸಿದೆಯಲ್ಲ ಆ ಮನಸ್ಸಿನಿಂದಲೂ ನಾನು ಬೇರೆ ಹೀಗೆ ನನ್ನ ದೇಹ ಅಂದಾಗ ನಾನು ಬೇರೆ ದೇಹ ಬೇರೆ ಅಂತ ಹೇಳ್ತೀವಲ್ವಾ ನನ್ನ ದೇಹ ದೇಹಕ್ಕೆ ಆಧಾರವಾಗಿ ಪ್ರತೀತವಾಗತಕ್ಕಂಥ ದೇಹ ಸಂಬಂಧಿಯಾದ ಒಂದು ವಸ್ತು ಪ್ರತೀತವಾಗ್ತದಲ್ವಾ ಅದೇನೇ ಆತ್ಮ ಹೀಗೆ ದೇಹ ದೇಹೇ ಅಪಿ ಆ ಶ್ಲೋಕದಲ್ಲಿನ ಅಪಿ ಶಬ್ದದಿಂದ ದೇಹಕ್ಕಿಂತಲೂ ಬೇರೆಯಾದ ಅಂದರೆ ದೇಹ ಇಂದ್ರಿಯ ಮನಸ್ಸು ಇವೆಲ್ಲವುಗಳಿಗಿಂತಲೂ ಬೇರೆಯಾದ ಒಬ್ಬ ಆತ್ಮನ ಅಸ್ತಿತ್ವ ಸ್ವಲ್ಪ ವಿಮರ್ಶೆ ಮಾಡಿಕೊಂಡಾಗ ನಮಗೆ ಅನುಭವಕ್ಕೆ ಬರಬಹುದಾದ ಸಂಗತಿ ಆದ್ದರಿಂದ ದೇಹಾತಿರಿಕ್ತ ಆತ್ಮ ಇಲ್ಲ ಅನ್ನೋ ಚಾರ್ವಾಕನ ಮತ ಖಂಡಿತವಾಯಿತು ಇಷ್ಟು ಶ್ಲೋಕದಲ್ಲಿನ ಅಪಿಶಬ್ಧದಿಂದ ಸೂಚಿತವಾದ ಮತ ಖಂಡ ಈಗ ಮುಂದಿನ ಎರಡು ಶ್ಲೋಕಗಳನ್ನು ಒಟ್ಟಿಗೆ ನೋಡೋಣ ಯಾಕೆಂದರೆ ಅವು ಪರಸ್ಪರ ಸಂಬಂಧಿತವಾದ ಶ್ಲೋಕಗಳು यथोन्मुखात् विस्फुरिंगात् धूमात् द्वापि स्वसंभवात् अप्यात्मत्वेन अभिमतात दाहका दाहको अग्निः पृथुक्मतः नम विद्यापीठ पुस्तक अप्यात्मे अपि आत्मत्वेन अभिमतात ಅಪ್ಯಾತ್ಮತ್ವೇನ ಅಭಿಮತಾತ್ ಎನ್ನುವಲ್ಲಿ ಅಮಿಮತಾತ್ ಅಂತ ಆ ಭಕಾರ ಮಕಾರವಾಗಿ ಪ್ರಿಂಟ್ ಆಗಿದೆ ಟೈಪೋ ಮತ್ತೇನಲ್ಲ ಸೊ ಅದನ್ನು ಸ್ವಲ್ಪ ತಿದ್ದುಕೊಳ್ಳಿ ಅಭಿಮತಾತ್ ಅಂತ ಬೇಕಲ್ಲಿ ಅಮಿಮತಾತ್ ಅಂತ ಮಕಾರ ಪ್ರಿಂಟ್ ಆಗಿದೆ ಆಮೇಲೆ ಒಂದು ಪಾಠಾಂತರ ಇದೆ ಅಪ್ಯಾತ್ಮತ್ವೇನ ಅಭಿಮತಾತ್ ಯಥಾಗ್ನಿಹಿ ಪೃಥಕ್ ಉಲ್ಮತ ಉಲ್ಮುಖಾತ್ ಅಂತ ಕೆಲವು ಗ್ರಂಥಗಳಲ್ಲಿದೆ ಅಲ್ಲಿ ಈ ಪಾಠ ಅಷ್ಟು ಸರಿಯಲ್ಲ ಯಾಕೆಂದರೆ ಉಲ್ಮುಖಾತ್ ಅನ್ನೋದು ಮೊದಲನೇ ಪಾದದಲ್ಲೂ ಎರಡನೇ ಪಾದದಲ್ಲೂ ಎರಡು ಕಡೆ ಕಾಣಿಸ್ಕೊಂಡಿದೆ ಅರ್ಥ ಹೇಗೋ ಕೂಡಿಸ್ಬಹುದು ಆದರೆ ಅಲ್ಲಿ ಏನು ಸ್ವಾರಸ್ಯ ಇಲ್ಲ ಆ ತರಹ ಎರಡೆರಡು ಸಲ ಶಬ್ದವನ್ನು ಅರ್ಥವಿಶೇಷ ಏನೂ ಅದರಲ್ಲಿ ಕಾಣೋದಿಲ್ಲ ಆದ್ದರಿಂದ ಆ ಪಾಠ ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಮುಂದಿನ ಶ್ಲೋಕ ನೋಡಿ ಭೂತೇಂದ್ರಿಯ ಅಂತಃಕರಣಾತ್ ಪ್ರಧಾನಾತ್ ಜೀವಸಂಜ್ಞಿತಾತ್ ಆತ್ಮ ತಥಾ ಪೃಥುಕ್ ದ್ರಷ್ಟಾ ಭಗವಾನ್ ಬ್ರಹ್ಮ ಸಂಜ್ಞಿತ ಏನು ಹೇಳ್ತಾ ಇದೆ ಈ ಎರಡು ಶ್ಲೋಕಗಳು ಮೂರು ಸಂಗತಿಗಳ ಬಗ್ಗೆ ಹೇಳ್ತಾ ಇವೆ ಆತ್ಮ ಅನಾತ್ಮ ಪರಮಾತ್ಮ ಈ ಮೂರು ವಿಷಯಗಳನ್ನು ಈ ಎರಡು ಶ್ಲೋಕಗಳಿಂದ ಹೇಳ್ತಾ ಇದ್ದಾರೆ ಅನ್ವಯ ಅರ್ಥ ನೋಡಿಕೊಳ್ಳಿ ಯಥಾ ಆತ್ಮತ್ವೇನ ಅಭಿಮತಾತ್ ಉಲ್ಮುಖಾತ್ ಅಂದರೆ ಬೆಂಕಿ ಅಂತ ತಿಳಿಯಲ್ಪಡುವ ಉರಿಯುವ ಕಟ್ಟಿಗೆಗಿಂತ ಅಪಿ ಮತ್ತು ವಿಸ್ಫುಲಿಂಗಾತ್ ಆ ಬೆಂಕಿಯ ಕಿಡಿಗಿಂತಲೂ ವ ಅಥವಾ ಸ್ವಸಂಭವಾತ್ ಧೂಮಾತ್ ತನ್ನಿಂದಲೇ ಅಂದರೆ ಇಂಧನದಿಂದಲೇ ಉರುವಲು ಕಟ್ಟಿಗೆಯಿಂದಲೇ ಉಂಟಾದ ಧೂಮಾತ್ ಹೊಗೆಯಿಂದ ದಾಹಕಃ ಅಗ್ನಿ ಪೃಥಕ್ ಆ ದಹಿಸುವ ಗುಣವುಳ್ಳಂಥ ಅಗ್ನಿಯು ಬೆಂಕಿಯು ಪೃಥಕ್ ಬೇರೆಯೋ ಹಾಗೆ ಭೂತ ಇಂದ್ರಿಯ ಅಂತಃಕರಣಾತ್ ಭೂತ ಪಂಚಭೂತಗಳು ಇಂದ್ರಿಯ ದಶ ಇಂದ್ರಿಯಗಳು ಅಂತಃಕರಣಾತ್ ಮನಸ್ಸು ಇವೆಲ್ಲವುಗಳಿಗಿಂತಲೂ ಪ್ರಧಾನಾತ್ ಪ್ರಕೃತಿಗಿಂತಲೂ ದ್ರಷ್ಟಾ ಆತ್ಮ ಕೇವಲ ಸಾಕ್ಷೀಭೂತನಾದ ಆತ್ಮನೂ ತಥಾ ಹಾಗೆಯೇ ಇನ್ನೂ ಒಂದು ವಿಷಯ ಜೀವ ಸಂಜ್ಞಿತಾತ್ ಜೀವ ಅಂತ ಕರೆಯಲ್ಪಡುವವನಿಗಿಂತ ಬ್ರಹ್ಮ ಸಂಜ್ಞಿತ ಬ್ರಹ್ಮ ಅಂತ ಕರೆಯಲ್ಪಡುವವ ಪೃಥಕ್ ಬೇರೆಯಾದವನು ತಾತ್ಪರ್ಯ ನೋಡಿ ಆಗಲೇ ಹೇಳಿದ ಹಾಗೆ ಮೂರು ಸಂಗತಿಗಳ ಬಗ್ಗೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆತ್ಮ ಅನಾತ್ಮ ಪರಮಾತ್ಮ ಸಾಮಾನ್ಯವಾಗಿ ಉರಿಯೋ ಕಟ್ಟಿಗೆ ಅಥವಾ ಉರಿಯೋ ಕೊಳ್ಳಿ ಯಾವುದೇ ಉರಿಯ ಉರಿಯುತ್ತಾ ಇರೋ ಒಂದು ವಸ್ತು ನೋಡಿದಾಗ ಅದನ್ನೇ ತೋರಿಸಿ ಅದು ಬೆಂಕಿ ಅದು ಬೆಂಕಿ ಅಂತ ತೋರಿಸ್ತೀವಿ ಅದು ಬೆಂಕಿ ಅದನ್ನು ಸ್ವಲ್ಪ ನೀವು ವಿಮರ್ಶೆ ಮಾಡಿ ನೋಡಿದಾಗ ಯಾವ ವಸ್ತುವಿನಿಂದ ಅಗ್ನಿ ಹೊರಹೊಮ್ಮುತ್ತದೋ ಆ ವಸ್ತು ಬೇರೆ ಅದರಿಂದ ಉತ್ಪನ್ನವಾದ ಬೆಂಕಿ ಬೇರೆ ವಸ್ತು ಕಾರಣ ಬೆಂಕಿ ಕಾರ್ಯ ವಸ್ತು ಅಂದರೆ ಉರಿಯೋ ಕಟ್ಟಿಗೆ ಅಂತ ಇಟ್ಕೊಳ್ಳಿ ಆ ವಸ್ತುವಿಗೆ ಬೆಂಕಿ ತಗಲೋ ಮುನ್ನ ಅದು ಬೆಂಕಿ ಅಲ್ಲ ಬರೀ ಕಟ್ಟಿಗೆ ಅಗ್ನಿ ನಂದಿಸಿದ ಮೇಲೆ ಅದು ಅಗ್ನಿಯಾಗಿ ಗುರುತಿಸಲ್ಪಡ್ತದೆ ಆ ಅಗ್ನಿ ನಂದಿ ಹೋದ ಬಳಿಕವೂ ಕೂಡ ಅದು ಕಟ್ಟಿಗೆಯಾಗಿ ಗುರುತಿಸಲ್ಪಡ್ತದೆ ಬೆಂಕಿಯಾಗಿ ಅಲ್ಲ ಅಗ್ನಿ ಸಂಪರ್ಕ ಆದಾಗ ಮಾತ್ರ ಆ ಕಟ್ಟಿಗೆಯನ್ನೇ ಬೆಂಕಿ ಅಂತೀವಿ ನಾವು ಅದರಂತೆ ಪಂಚಭೂತಗಳಿಂದ ಉಂಟಾದ ಈ ದೇಹ ಇದನ್ನು ತೋರಿಸಿ ನಾನು ಅವನು ಅಂತ ವ್ಯವಹಾರ ಮಾಡ್ತೀವಿ ಇದರೊಳಗಿನ ಇಂದ್ರಿಯ ಮನಸ್ಸು ಎಲ್ಲವನ್ನು ನಾನು ನಾನು ಅಂತೀವಿ ವಾಸ್ತವದಲ್ಲಿ ಇದು ಯಾವುದೂ ನಾನು ಅಲ್ಲ ಇದೆಲ್ಲ ಆ ಉರಿತಾ ಇರೋ ಕಟ್ಟಿಗೆಯನ್ನು ಬೆಂಕಿ ಅಂತ ತೋರಿಸಿದ ಹಾಗೆ ಆ ಬೆಂಕಿಯ ಸಂಪರ್ಕ ಇದ್ದಾಗ ಕಟ್ಟಿಗೆಯನ್ನು ವಸ್ತುವು ಕೂಡ ಬೆಂಕಿಯಾಗಿ ಕಾಣುವಂತೆ ಈ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮನಸ್ಸು ಇದ್ಯಾವುದು ಆತ್ಮ ಅಲ್ಲ ಇವುಗಳ ಒಳಗಿದ್ದು ಇವುಗಳನ್ನು ಧಾರಣ ಮಾಡಿದವ ಶರೀರ ಬಟ್ಟೆ ಧರಿಸಿದ ಹಾಗೆ ಈ ಶರೀರವನ್ನೇ ಧರಿಸಿದವ ಆತ್ಮ ಶರೀರದಿಂದ ಆತ್ಮ ಹೊರಹೋಗ್ತಾನೆ ನೋಡಿ ನಮ್ಮ ವ್ಯವಹಾರ ಗಮನಿಸಿ ಅವನು ಅಥವಾ ಅವರು ಹೋದರು ಅನ್ನುವಲ್ಲಿ ಅದು ಅನ್ಲಿಕ್ಕೆ ಶುರು ಮಾಡ್ತೀವಿ ಅವನು ಅವರು ಅವರು ಎಲ್ಲಾದರೂ ಡಾಕ್ಟರು ಇಂಜಿನಿಯರು ಪಂಡಿತರು ಎಲ್ಲ ಹೋಗಿ ಆ ಶರೀರದಿಂದ ಚೇತನ ಹೊರಗೆ ಹೋದ ಮೇಲೆ ಅದನ್ನು ಎತ್ತಿ ಹೊರಗೆ ಹಾಕ್ರಪ್ಪ ಅದನ್ನು ಬಹಳ ತಿಟ್ಕೋಬಾರ್ದು ಅದು ಅವನೂ ಅಲ್ಲ ಅವಳು ಅಲ್ಲ ಅವ್ರಿಗಿರೋ ಉಪಾಧಿಗಳಂತೂ ಹೊರಟೆ ಹೋದು ಏನಾಯಿತು ಜೀವ ಒಂದಿಲ್ಲ ಅದರಲ್ಲಿ ಉಳಿದದ್ದೆಲ್ಲ ಹಾಗೆ ಇದೆ ಆ ಅಮೃತ ಶರೀರ ಅವನು ಅಲ್ಲ ಅವಳು ಅಲ್ಲ ಅದು ಅಲ್ಲಿ ಲಿಂಗಭೇದವೂ ಇಲ್ಲ ಅವನದ್ದೇ ಆಗಿರಲಿ ಅವಳದ್ದೇ ಆಗಿರಲಿ ಅದಕ್ಕೇನು ಹೆಸರು ಅದು ಹೀಗೆ ಶರೀರದಿಂದ ಆತ್ಮ ಭಿನ್ನ ಅನ್ನೋ ಒಂದು ಸಂಗತಿ ಸ್ಪಷ್ಟ ಈ ಆತ್ಮ ಯಂಥವನು ಇವನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನು ಇವನಿರೋದು ಹೇಗೆ ಸಾಕ್ಷಿ ಚೇತಃ ಕೇವಲೋ ನಿರ್ಗುಣಶ್ಚ ಈ ಅಂತರಾತ್ಮ ಶರೀರದೊಳಗಿರ್ತಕ್ಕಂಥ ಆತ್ಮ ಶರೀರದ ಎಲ್ಲ ಆಗುಹೋಗುಗಳನ್ನು ಸಾಕ್ಷಿಯಾಗಿದ್ದು ಅಂದರೆ ನಿರ್ಲಿಪ್ತ ಭಾವದಿಂದ ಗಮನಿಸ್ತಾನೆ ಆದ್ದರಿಂದ ಅವನನ್ನು ದ್ರಷ್ಟ ಅಂತ ಕರೀತು ಉಪನಿಷತ್ತು ದ್ರಷ್ಟ ಅಂದರೆ ತಟಸ್ಥ ನಿರ್ಲಿಪ್ತ ಆದರೆ ಗಮನಿಸುವವ ಈ ದ್ರಷ್ಟಾ ಅಂತ ಕರೆಯಲ್ಪರೋ ಜೀವಾತ್ಮ ಅವನಿಗಿಂತ ಬ್ರಹ್ಮ ಅಂತ ಕರೆಯಲ್ಪಡುವವ ಪೃಥಕ್ ಬೇರೆಯಾದವ ಅಂದರೆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗಿಂತಲೂ ಭಿನ್ನನಾದವು ಆಮೇಲೆ ಅನ್ಯಃ ಇನ್ನೊಬ್ಬ ಇದಾನಪ್ಪ ಯಾರವನು ಉತ್ತಮ ಪುರುಷಸ್ತ್ವನ್ಯಃ ಅಂತ ಗೀತೆ ಹೇಳ್ತದೆ ಪರಮಾತ್ಮ ಅವನಿಗೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ ಈ ಶ್ಲೋಕದಲ್ಲಿ ಆ ಶಬ್ದಗಳು ನೋಡಿ ಪ್ರಧಾನ ಜೀವ ಆತ್ಮ ಬ್ರಹ್ಮ ಭಗವಾನ್ ಪ್ರತಿಯೊಂದು ಶಬ್ದಕ್ಕೂ ಒಂದಕ್ಕಿಂತ ಹೆಚ್ಚು ಅರ್ಥಗಳಿದೆ ಸಿದ್ಧಾಂತದ ಹಿನ್ನೆಲೆಯಲ್ಲೇ ಈ ಶಬ್ದಗಳಿಗೆ ಅರ್ಥ ಮಾಡಬೇಕು ಅನ್ವಯ ಮಾಡಬೇಕು ಯಾಕೆಂದರೆ ಬ್ರಹ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ ಆತ್ಮ ಶಬ್ದಕ್ಕೆ ಪರಮಾತ್ಮ ಜೀವಾತ್ಮ ಮನಸ್ಸು ಎಲ್ಲ ಅರ್ಥಗಳಿದೆ ಆದ್ದರಿಂದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈ ಶಬ್ದಗಳಿಗೆ ಅನ್ವಯ ಅರ್ಥಗಳನ್ನು ಮಾಡಬೇಕು ಏನು ಒಟ್ಟು ತಾತ್ಪರ್ಯ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಜಡಕ್ಕಿಂತ ಜೀವ ಬೇರೆ ಅವನನ್ನೇ ಆತ್ಮ ಅಂತ ಕರೀತಾರೆ ಪರಿಮಿತ ಅರ್ಥದಲ್ಲಿ ಅವನನ್ನೇ ದ್ರಷ್ಟಾ ಅಂತಲೂ ಹೇಳಬಹುದು ಒಳಗಿದ್ದು ಸಾಕ್ಷಿಯಾಗಿ ಜೀವನ ಆಗು ಹೋಗುಗಳನ್ನು ಗಮನಿಸ್ತಕ್ಕಂಥವ ಈ ದ್ರಷ್ಟ ಅನ್ನೋ ಶಬ್ದ ಇದೇ ಶಬ್ದ ಪರಮಾತ್ಮನಿಗೂ ಅನ್ವಯಿಸುವಂಥದ್ದು ಆದರೆ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ ಆ ಜೀವನೊಳಗಿದ್ದುಕೊಂಡು ಜೀವನ ಆಗು ಹೋಗುಗಳನ್ನು ಮಾತ್ರ ಅಲ್ಲ ಎಲ್ಲ ವ್ಯಕ್ತಿಗಳ ವಸ್ತುಗಳ ಸಮಸ್ತ ಜಗತ್ತಿನ ಆಗುಹೋಗುಗಳನ್ನು ಗಮನಿಸ್ತಕ್ಕಂಥವ ಸಾಕ್ಷಿ ಭಾವದಿಂದ ಗಮನಿಸ್ತಕ್ಕಂಥವ ಪರಮಾತ್ಮ ಆದ್ದರಿಂದ ಅವನನ್ನು ದ್ರಷ್ಟ ಅಪರಿಮಿತ ದೃಷ್ಟಿ ಉಳ್ಳಂಥ ದ್ರಷ್ಟ ಪರಮಾತ್ಮ ಪರಿಮಿತ ದೃಷ್ಟಿ ಉಳ್ಳಂಥ ದ್ರಷ್ಟ ಜೀವಾತ್ಮ ಹೀಗೆ ದ್ರಷ್ಟ ಅನ್ನೋ ಶಬ್ದ ಇಬ್ಬರಿಗೂ ಅನ್ವಯಿಸಬಹುದಾದ ಶಬ್ದ ಈ ಅಪರಿಮಿತ ದೃಷ್ಟಿಯುಳ್ಳಂಥ ದ್ರಷ್ಟ ಅನ್ನೋ ಅರ್ಥದಲ್ಲಿ ಯಾರನ್ನು ನಾವು ಕರಿತೀವೋ ಅವನಿಗೆ ಬ್ರಹ್ಮ ದೊಡ್ಡದಪ್ಪ ಎಲ್ಲಕ್ಕಿಂತ ದೊಡ್ಡ ವಸ್ತು భగవా అంత అంతూ ఆ భగవంతనన్న ఆ పరబ్రహ్మనన్న కరీతారు ఇదిష్టూ ఈ శ్లోక తాత్పర్య ముందిన శ్లోక నోడి సర్వూతూ చాత్మానం సర్వూతాన్ని చాత్మని ఈక్షేత అనన్య ಭೂತೇಷ್ವಿವ ತದಾತ್ಮತಾಂ ಸರಳ ಶಬ್ದ ಆದರೆ ಬಹಳ ಅರ್ಥಗರ್ಭಿತವಾದ ಶ್ಲೋಕ ಇದು ಚ ಆತ್ಮನಿ ತದಾತ್ಮತಾಂ ಚತ್ಮನಿ ಅನನ್ಯ ಭಾವೇನ ಇವ ಈತ ಏನರ್ಥ ಆತ್ಮಾನಂ ಪರಮಾತ್ಮನನ್ನ ಸರ್ವೂತು ಎಲ್ಲ ಜೀವರಗಳಲ್ಲಿ ಆತ್ಮನಿ ಪರಮಾತ್ಮನಲ್ಲಿ ಸರ್ವಭೂತಾನಿ ಎಲ್ಲ ಜೀವರನ್ನು ಭೂತೇಶು ತದಾತ್ಮತಾಂ ಇವ ಎಲ್ಲ ಜೀವರಲ್ಲೂ ಅವನ ಸನ್ನಿಧಾನ ಆ ಭಗವಂತನ ಸನ್ನಿಧಾನ ಇದೆ ಅನ್ನೋದು ನಾವು ಆ ಜೀವರನ್ನ ನೋಡೋ ರೀತಿಯಲ್ಲೇ ಗೊತ್ತಾಗಬೇಕು ಹಾಗೆ ಇವ ಅನ್ನೋ ಶಬ್ದದ ಅರ್ಥ ಎಲ್ಲ ಜೀವರಲ್ಲೂ ಅವನ ಸನ್ನಿಧಾನ ಇದೆ ಅನ್ನೋ ಭಾವ ನಮ್ಮ ನಡವಳಿಕೆಯಲ್ಲಿ ವ್ಯಕ್ತವಾಗುವ ಹಾಗೆ ಈ ಕ್ಷೇತ್ರ ನೋಡಬೇಕು ಈ ಬದುಕನ್ನು ಬದುಕಬೇಕು ಸ್ಪಷ್ಟ ಅರ್ಥ ಸರಳವಾಗಿದೆ ಒಂದು ಮಾತು ಬಿಡಿಸಿ ಹೇಳಬೇಕಿಲ್ಲಿ ತದಾತ್ಮತಾ ಭೂತೇಶು ಅನ್ನೋ ಅಲ್ಲಿ ಅದ್ವೈತ ಭಾವ ತೋರ್ತದೆ ಆಯಿತಾ ಭೂತ ಪದಾರ್ಥಗಳಲ್ಲಿ ಅಂದರೆ ಎಲ್ಲ ಜೀವರಲ್ಲಿ ತದಾತ್ಮತಾಂ ಆತ್ಮನೇ ಇದ್ದಾನೆ ಪರಮಾತ್ಮನೇ ಇದ್ದಾನೆ ಪರಮಾತ್ಮನೇ ಅನ್ನೋ ಅದ್ವೈತ ಭಾವ ತೋರ್ತದೆ ಅಲ್ಲಿ ಇವ ಅನ್ನೋ ಶಬ್ದ ಅದನ್ನು ಸ್ಪಷ್ಟಗೊಳಿಸ್ತಕ್ಕಂಥ ಶಬ್ದ ಅದನ್ನು ಮರಿಬಾರದು ಇವ ಅಂದರೆ ಭೂತೇಶು ತದಾತ್ಮತಾಂ ಇವ ಎಲ್ಲೆಲ್ಲೂ ಪರಮಾತ್ಮನ ಇರುವಿಕೆಯನ್ನು ಗುರುತಿಸಿದಂತೆ ನಮ್ಮ ನಡವಳಿಕೆ ಇರಬೇಕು ಈ ಕ್ಷೇತ್ರ ಹಾಗೆ ಕಾಣಬೇಕು ಈ ಪ್ರಪಂಚವನ್ನು ನಾವು ಭೂತಗಳು ಅವನನ್ನು ತಮ್ಮೊಳಗೆ ಧರಿಸಿವೆ ಪಂಚಭೂತಗಳ ಶರೀರ ತಾನೇ ನಮಗೆಲ್ಲ ಇರೋದು ಆದ್ದರಿಂದ ನಮಗೆ ಭೂತಗಳು ಅಂತ ಹೆಸರು ಭೂತ ಅಂದರೆ ಭೂತಪ್ರೇತ ಅಲ್ಲ ಪಂಚಭೂತ ಶರೀರಗಳನ್ನು ಪಂಚಭೂತದಿಂದ ನಿರ್ಮಿತವಾದ ಶರೀರಗಳನ್ನು ಹೊತ್ತಂಥ ನಾವೆಲ್ಲ ಭೂತಗಳು ಹೇಗೆ ನೋಡಬೇಕು ಪರಸ್ಪರರನ್ನು ಎಲ್ಲ ಜೀವರನ್ನು ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಈ ಪಂಚಭೂತಾತ್ಮಕವಾದ ಪ್ರತಿಯೊಂದು ಶರೀರ ಅಲ್ಲಿ ಅದರೊಳಗಿರ್ತಕ್ಕಂಥ ಜೀವ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಈ ಭೂತಗಳು ಅವನನ್ನು ತಮ್ಮೊಳಗೆ ಧರಿಸಿವೆ ಅನ್ನೋ ಭಾವದಿಂದ ಕಾಣಬೇಕು ಇದನ್ನು ಓದ್ತಾ ಓದ್ತಾ ವೇಣುಗೀತದ ಒಂದು ಸುಂದರವಾದ ಸಾಲು ನೆನಪಿಗೆ ಬರುತ್ತೆ ವ್ಯಂಜಯಂತ್ಯ ಇವ ಪುಷ್ಪಫಲಾಢ್ಯಾ ಅಲ್ಲಿ ವೃಕ್ಷಗಳು ಫಲ ಆಢ್ಯಾ ಆತ್ಮನಿ ವಿಷ್ಣು ವ್ಯಂಜಯಂತ್ಯ ಇವ ಪುಷ್ಪ ಫಲಾಢ್ಯ ಆತ್ಮನಿ ವಿಷ್ಣು ವ್ಯಂಜಯಂತ್ಯ ಇವ ತಮ್ಮೊಳಗಿರ್ತಕ್ಕಂಥ ಭಗವಂತನ ಸನ್ನಿಧಾನವನ್ನು ತೋರ್ಪಡಿಸ್ತಾ ಇವೆಯೋ ಏನೋ ಅನ್ನೋ ಹಾಗೆ ಅವು ಪುಷ್ಪ ಫಲಗಳಿಂದ ತೊನೆದಾಡ್ತಾ ಆ ಒನಸರಿಯನ್ನು ಮೆರಿತಾ ಇದ್ದವು ತಮ್ಮಲ್ಲಿರೋ ಭಗವಂತನ ಸನ್ನಿಧಾನವನ್ನೇ ಎತ್ತಿ ತೋರಿಸ್ತಾ ಇವೆಯೋ ಏನೋ ಅನ್ನೋ ಹಾಗೆ ಫಲಗಳನ್ನು ಪುಷ್ಪಗಳನ್ನು ತೂಗಿಸ್ತಾ ಇದ್ದವು ಅಲ್ಲಿ ವೃಕ್ಷಗಳು ಅಂತ ವರ್ಣನೆ ಬರ್ತದೆ ಫಲಪುಷ್ಪಗಳ ಮೂಲಕ ತಮ್ಮೊಳಗಿರೋ ಪರಮಾತ್ಮನ ಸನ್ನಿಧಾನ ಆ ವೃಕ್ಷಗಳು ತೋರಿಸ್ತಾ ಇವೆ ಇಲ್ಲಿ ನೋಡಿ ಯಾರಿಗೆ ಗೊತ್ತಿಲ್ಲ ವೃಕ್ಷಗಳಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಆದರೆ ವೃಕ್ಷಗಳನ್ನು ವೃಕ್ಷಗಳನ್ನಾಗಿ ಕಾಣ್ತೀವಿ ನಾವೆಲ್ಲ ಫಲಪುಷ್ಪಗಳಿಂದ ಆ ವೃಕ್ಷಗಳಲ್ಲಿನ ಪರಮಾತ್ಮ ಸಾನ್ನಿಧ್ಯ ಪ್ರಕಟಗೊಳ್ಳುವಂತೆ ನಮ್ಮ ನಡವಳಿಕೆಗಳಲ್ಲೂ ನಮ್ಮ ನಡವಳಿಕೆ ನೋಡಿದರೆ ನಮ್ಮೊಳಗೆ ಭಗವಂತ ಇದ್ದಾನಪ್ಪ ಉಳಿದವರಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ತರಹ ನಮ್ಮ ವ್ಯವಹಾರ ಇರಬೇಕು ದೊಡ್ಡವರನ್ನು ನೋಡಿ ಅವರು ಮಾತಾಡೋದು ಅವರು ತಮ್ಮ ಕರ್ತವ್ಯ ಕರ್ಮಗಳನ್ನು ನೆರವೇರಿಸೋದು ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರ ನೆನಪು ಬರ್ತಾ ಇದೆ ಈ ಮಾತನ್ನು ಹೇಳುವಾಗ ಸಾಮಾನ್ಯ ಕ್ರಿಯೆಯಲ್ಲೂ ಕೂಡ ಭಗವಂತನ ಸಾನ್ನಿಧ್ಯ ಅವರೊಳಗೆ ಮತ್ತು ಅವರ ವ್ಯವಹಾರದಲ್ಲಿ ನೋಡೋರು ಕಣ್ಣಿಗೆ ಎದ್ದು ಕಾಣುವಂಥ ಸಂಗತಿ ತದಾತ್ಮತಾಂ ಸರ್ವಭೂತೇಶು ಅನ್ನೋ ಭಾಗವತದ ಮಾತು ಅವರ ದೃಷ್ಟಿಯಲ್ಲಿ ಅವರ ಕಾರ್ಯಗಳಲ್ಲಿ ಎದ್ದು ಕಾಣುವಂಥ ಅಂಶ ಹೀಗೆ ಆ ದೊಡ್ಡವರ ದೃಷ್ಟಿಯಲ್ಲಿನ ದೊಡ್ಡತನ ಅವರ ನಡವಳಿಕೆಯಲ್ಲಿ ಎದ್ದು ಕಾಣತಕ್ಕಂಥ ಆ ತದಾತ್ಮತ ಸರ್ವಭೂತು ತದಾತ್ಮತ ಅದನ್ನು ಯಥಾ ಶಕ್ತಿ ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಭಾಗವತ್ಕಾರರು ಎತ್ತಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಸ್ವಯೋನಿಷು ಯಥಾ ಜ್ಯೋತಿ ಏಕಂ ನಾನಾ ಪ್ರತೀಯತೆ ಯೋನೀನಾ ಗುಣವೈಷಮ್ಯಾತ್ ತಥಾತ್ಮ ಪ್ರಕೃತವು ಸ್ಥಿತ ನಮ್ಮ ಮನಸ್ಸಿನಲ್ಲಿ ಬರಬಹುದಾದ ಪ್ರಶ್ನೆಯನ್ನು ಅವರೇ ಎತ್ತಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ ಹೇಗಪ್ಪ ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋ ಭಾವ ತಂದುಕೊಳ್ಳೋದು ಎಷ್ಟು ಕಷ್ಟ ರಾಜಸ ತಾಮಸ ಗುಣಗಳಿಂದ ತುಂಬಿಕೊಂಡು ಎಂಥೆಂಥ ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ಕಣ್ಣಾರೆ ನೋಡ್ತೀವಿ ಅವರಲ್ಲಿ ಭಗವಂತನ ಸನ್ನಿಧಾನವನ್ನು ಕಂಡು ಅವರನ್ನು ಆ ರೀತಿ ನೋಡೋದು ಹೇಗೆ ಸಾಧ್ಯ ಮತ್ತು ಎಲ್ಲರಲ್ಲೂ ಭಗವಂತ ಇರೋದಾದರೆ ಯಾಕದು ಕಾಣ್ತಾ ಇಲ್ಲ ಇಂಥ ದುಷ್ಟತನ ಇಂಥ ತಾಮಸಿಕ ಸ್ವಭಾವ ಅದರ ಕ್ರಿಯೆಗಳು ಎಲ್ಲ ಕಡೆಗೆ ಯಾಕೆ ಕಂಡು ಬರ್ತಾ ಇವೆ ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಸ್ವಯೌನೀಷು ತನಗ ಆಧಾರವಾದ ಪಾತ್ರೆಗಳಲ್ಲಿ ಜ್ಯೋತಿಹಿ ಅಗ್ನಿ ಏಕಂ ಒಂದೇ ಆದರೂ ಯೋನೀನಾಂ ಗುಣವೈಷಮ್ಯಾತ್ ಆ ಉತ್ಪತ್ತಿ ಸ್ಥಾನಗಳ ಭೇದದಿಂದ ಪಾತ್ರೆಗಳ ಭೇದದಿಂದ ಅವುಗಳಲ್ಲಿನ ಗುಣಗಳ ವೈಷಮ್ಯದಿಂದ ನಾನಾ ಬೇರೆ ಬೇರೆಯಾಗಿ ಪ್ರತೀಯತೆ ಹಾಗೆ ಕಾಣುತ್ತದೆ ಹಾಗೆಯೇ ಆತ್ಮ ಪ್ರಕೃತವು ಸ್ಥಿತ ಆ ಪರಮಾತ್ಮ ಈ ಪ್ರಕೃತಿಯಲ್ಲಿ ಎಲ್ಲರಲ್ಲೂ ಇದ್ದಾನೆ ಈಗ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಸರ್ವಭೂತಗಳಲ್ಲಿ ಏಕರೂಪನಾಗಿ ಇದ್ದಾನೆ ಅಂತ ಹೇಳಿದರು ಅದರ ಮೇಲೆ ಸಹಜವಾಗಿ ಬರೋ ಪ್ರಶ್ನೆಯನ್ನು ಇಲ್ಲಿ ಎತ್ತುಕೊಂಡಿದ್ದಾರೆ ಎಲ್ಲ ಜೀವರಲ್ಲಿ ಪರಮಾತ್ಮನೇ ಇದ್ದರೂ ಯಾಕೆ ಎಲ್ಲ ಜೀವರು ಒಂದೇ ರೀತಿ ಇಲ್ಲ ಯಾಕೆ ಈ ವೈಷಮ್ಯ ನಮಗೆ ಕಾಣಿಸ್ತಾ ಇದೆ ವೈಷಮ್ಯ ತ್ರಿಗುಣಗಳ ಸ್ಥಿತಿ ಪ್ರವೃತ್ತಿ ಬೇರೆ ಬೇರೆ ಆದ್ದರಿಂದ ಬೇರೆ ಬೇರೆ ಜೀವರಲ್ಲಿ ಪರಮಾತ್ಮನ ಸಾನ್ನಿಧ್ಯ ಏಕರೂಪವಾಗಿದ್ದರೂ ಕೂಡ ಅವರಲ್ಲಿನ ಈ ತ್ರಿಗುಣಗಳ ವೈಷಮ್ಯದಿಂದ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡುಬರ್ತದೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಒಂದೇ ಅಗ್ನಿ ಹೋಮ ಕುಂಡದಲ್ಲಿ ಬೇರೆ ದೇವರ ಮುಂದಿನ ದೀಪದಲ್ಲಿ ಬೇರೆ ಕಾಡಗಿಚ್ಚಿನಲ್ಲಿ ಬೇರೆ ಅಡುಗೆ ಮನೆಯಲ್ಲಿ ಬೇರೆ ಹೀಗೆ ಒಂದೇ ಅಗ್ನಿ ಪಾತ್ರಭೇದದಿಂದ ಬೇರೆ ಬೇರೆಯಾಗಿ ಕಾಣೋ ಹಾಗೆ ಅಗ್ನಿನೇ ಆದರೂ ವಿಭಿನ್ನವಾಗಿ ತೋರೋ ಹಾಗೆ ಪರಮಾತ್ಮನ ಸಾನ್ನಿಧ್ಯ ಒಂದೇ ಏಕರೂಪದ್ದಾದರೂ ಕೂಡ ಈ ಸತ್ವಾದಿ ಗುಣಗಳ ವೈಷಮ್ಯದಿಂದ ಜೀವ ಜೀವರಲ್ಲಿ ಭೇದ ಅವರ ನಡವಳಿಕೆಯಲ್ಲಿ ಭೇದ ಅದರಿಂದಾಗಿ ಈ ಜಗತ್ತಿನಲ್ಲಿ ಕಾಣತಕ್ಕಂಥ ವೈಪರೀತ್ಯಗಳು ಇವೆಲ್ಲ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಂದೆ ಶ್ಲೋಕ ನಲವತ್ಮೂರು ತಸ್ಮಾತ್ ಇಮಾಂ ಇಮಾ ಸ್ವಾಂ ಪ್ರಕೃತಿ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪಾವತಿಷ್ಠತೆ ತಸ್ಮಾತ್ ಆದ್ದರಿಂದ ಹೀಗೆ ಅಂದರೆ ಆದ್ದರಿಂದ ಅಂದರೆ ಪರಾಪರಗಳಿಗಿಂತ ಪರಮಾತ್ಮ ಭಿನ್ನನಾದ್ದರಿಂದ ಸ್ವಾಂ ಪ್ರಕೃತಿಂ ತನ್ನ ಅಧೀನವಾದ ಜಡ ಪ್ರಕೃತಿಯನ್ನು ಮತ್ತು ದೈವೀಂ ಅದಕ್ಕೆ ಅಭಿಮಾನಿಯಾದ ಚಿತ್ ಪ್ರಕೃತಿಯನ್ನು ಕೂಡ ಸದಸದಾತ್ಮಿಕಾಂ ವ್ಯಕ್ತ ಮತ್ತು ಅವ್ಯಕ್ತ ರೂಪದಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ಅಂದರೆ ಕಾರ್ಯಕಾರಣ ಎರಡನ್ನೂ ವ್ಯಾಪಿಸಿ ಇರುವವಳನ್ನು ದುರ್ವಿಭಾವ್ಯಾಂ ಬ್ರಹ್ಮಾದಿ ದೇವತೆಗಳಿಂದಲೂ ತಿಳಿಯಲು ಅಶಕ್ಯಳಾದವಳನ್ನು ದುರ್ವಿಭಾವ್ಯ ಅತಿಕ್ರಮಿಸಿ ಅವತಿಷ್ಠತೆ ಪರಮಾತ್ಮ ಇರ್ತಾನೆ ಏನು ತಾತ್ಪರ್ಯ ದ್ವಾದಶಸ್ತೋತ್ರದ ವಿಶ್ವಸ್ಥಿತಿ ಮಹಾ ವಿಭೂತಿ ವೃತ್ತಿಪ್ರಕಾಶನಿಯಮ ವೃತ್ತಿಬಂಧಮೋಕ್ಷ ಯ ಅಪಂಗಲವ ಮಾತೃತಃ ಊರ್ಜಿತ್ತ ಬಲವತಿ ಅಜಿತಂ ನಮಾಮಿ ಅಂತೇನು ಆಚಾರ್ಯರು ಹೇಳಿದರು ಮತ್ತು ಗೀತೆಯಲ್ಲಿ ದ್ವಾಭಿಮೌ ಪುರುಷೌ ಲೋಕೆ ಕ್ಷರಶ್ಚ ಕ್ಷರೇವಚ ಕ್ಷರಸ್ ಸರ್ವಾಣೀ ಭೂತಾನಿ ಕೂಟಸ್ಥೋ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಅಂತ ಹೇಳಿದ್ರಲ್ಲ ಅದೇ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ವಿಶ್ವದ ಸ್ಥಿತಿ ಇತ್ಯಾದಿ ಯಾರಿಂದಲೋ ಅಂತಹ ಶಕ್ತಿ ಕಾರ್ಯಕಾರಣ ರೂಪದಿಂದ ವ್ಯಕ್ತ ಅವ್ಯಕ್ತ ಸ್ಥೂಲ ಸೂಕ್ಷ್ಮ ರೂಪದಿಂದ ಪ್ರಪಂಚದ ಎಲ್ಲೆಡೆ ವ್ಯಾಪಿಸಿ ಆ ಶಕ್ತಿ ಯಾವ ಶಕ್ತಿಯನ್ನು ಬ್ರಹ್ಮಾದಿಗಳು ಸಾಕಲ್ಯನ ಅರಿಯಲಾರರು ಅಂಥ ಶಕ್ತಿ ಆ ಶಕ್ತಿಯನ್ನೂ ಮೀರಿ ನಿಂತು ತನ್ನ ಸ್ವರೂಪದಿಂದಲೇ ರಾರಾಜಿಸ್ತಕ್ಕಂಥ ಆ ಉತ್ತಮ ಪುರುಷ ಅವನ ಮಹಿಮೆಯನ್ನು ಅರಿತು ಉಪಾಸನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಂದಿನ ಹಾಗೂ ಈ ಅಧ್ಯಾಯದ ಕೊನೆ ಶ್ಲೋಕ ಕೆಲವು ಪುಸ್ತಕಗಳಲ್ಲಿ ಈ ಶ್ಲೋಕ ಬಿಟ್ಟು ಹೋಗಿದೆ ಅನ್ವಯವ್ಯತಿರೇಕಾಚ ಸಾಕ್ಷ್ಮೀ ಸಾಕ್ಷಿ ಆತ್ಮ ವ್ಯಭಿಚಾರಣತಥ್ಯಭಿಚಾರಂಚ ನಿದ್ರಾಂತ್ಯ ಅನುಚಿಂತ ಅನ್ವಯ ಅರ್ಥ ನೋಡಿ ಅನ್ವಯ ವ್ಯತಿರೇಕಾತ್ ಜ್ಞಾನಿಗಳ ಪ್ರತ್ಯಕ್ಷದಿಂದ ಮತ್ತು ವೇದ ಪ್ರಮಾಣದಿಂದಲೂ ಸಾಕ್ಷಿ ಜಗತ್ಸಾಕ್ಷಿ ಅಂತ ಸಿದ್ಧನಾಗಿರ್ತಕ್ಕಂಥ ಇದಕ್ಕೆ ಸಾಕ್ಷಾತ್ ಇಕ್ಷತೆ ಇತಿ ಸಾಕ್ಷಿ ಅಂತ ವಿಜಯ ತೀರ್ಥರ ಅರ್ಥ ಬರೀತಾರೆ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಸಾಕ್ಷಾತ್ ಇಕ್ಷತೆ ಸ ಕ್ಷಿ ಸಾಕ್ಷಾತ್ ಸಾ ಅಂದರೆ ಸಾಕ್ಷಾತ್ ಕ್ಷಿ ಅಂದರೆ ಈಕ್ಷತೆ ನೇರವಾಗಿ ಮತ್ತು ಸಂಪೂರ್ಣವಾಗಿ ನೋಡಬಲ್ಲವ ಭಗವಂತ ಒಬ್ಬನೇ ಆದ್ದರಿಂದ ಸಾಕ್ಷಿ ಎಂಬಲ್ಲಿ ಸಾ ಅಂದರೆ ಸಾಕ್ಷಾತ್ ಕ್ಷಿ ಅಂದರೆ ಈ ಕ್ಷತೆ ನೋಡ್ತಾನೆ ಆದ್ದರಿಂದ ಅವನಿಗೆ ಸಾಕ್ಷಿ ಅಂತ ಹೆಸರು ಇಂಥ ಆತ್ಮ ಅಂದರೆ ಪರಮಾತ್ಮ ಅಂತ ಉಪಾಸಿಸಲ್ಪಟ್ಟವನನ್ನು ಚ ಮತ್ತು ವ್ಯಭಿಚಾರಿಣ ಅಂದರೆ ಅನಿತ್ಯವಾದ ಈ ಪ್ರಪಂಚದ ವೈತತ್ಯಂ ನಿಷ್ಪ್ರಯೋಜನಕತ್ವವನ್ನು ಕೂಡ ನಿದ್ರಾಂತೆ ನಿದ್ದೆ ಮೇಲೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀವಲ್ಲ ಆಗ ಅನುಚಿಂತೆಯೇ ಸತತವಾಗಿ ಚಿಂತಿಸಬೇಕು ಏತತ್ ಹರಿಪ್ರಸಾದ ಜನಕಂ ಇತ್ಯರ್ಥ ಇಂತಹ ಚಿಂತನೆ ಭಗವತ್ ಪ್ರಸಾದಕ್ಕೆ ವಿಶೇಷ ಕಾರಣವಾಗ್ತಕ್ಕಂಥದ್ದು ಅಂತ ಉಪಾಸಕರಿಗೆ ವಿಜಯಧ್ವಜತೀರ್ಥರು ಈ ಚಿಂತನೆಯ ವಿಶೇಷವನ್ನು ಎತ್ತಿ ಹೇಳ್ತಾ ಇದ್ದಾರೆ ಏನು ತಾತ್ಪರ್ಯ ಸಿಂಹಾವಲೋಕನ ನ್ಯಾಯೇನ ಉಪಾಸಕಸ್ಯ ಇತ್ತ ಭಾವಾಂತರಂ ವಕ್ತಿ ವಿಜಯಧ್ವಜತೀರ್ಥರು ಹೇಳ್ತಕ್ಕಂಥ ಮಾತು ಪೀಠಿಕೆಯಲ್ಲಿ ಏನು ಈ ಹಿಂದೆ ಹೇಳಿದ್ದನ್ನು ಸಿಂಹಾವಲೋಕನ ನ್ಯಾಯನ ಈ ಹಿಂದೆ ಹೇಳಿದ್ದನ್ನೆಲ್ಲ ಸಂಗ್ರಹಿಸಿ ಭಾವಾಂತರಂ ಏನಪ್ಪ ಇದೆಲ್ಲ ಆಯಿತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಂಕ್ಷೇಪವಾಗಿ ಈ ಇದರ ಸಾರವನ್ನು ಹೇಳಿಬಿಡ್ರಿ ಒಂದೆರಡು ಮಾತಿನಲ್ಲಿ ಅಂತ ಕೇಳ್ತೀವಲ್ಲ ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎರಡು ಬಗೆಯ ಚಿಂತನೆಗಳನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವಾಗ ಈ ಚಿಂತನೆ ನಡೆಸಬೇಕು ಹೇಗೆ ನಡೆಸಬೇಕು ಅದರ ಫಲ ಏನು ನೋಡಿ ಒಂದು ನಮ್ಮ ಕಣ್ಮುಂದೆ ಇರೋ ಪ್ರಪಂಚ ಈ ಪ್ರಪಂಚ ಒಂದು ದಿವಸ ನಮ್ಮ ಪಾಲಿಗೆ ಇಲ್ಲವಾಗ್ತದೆ ಪ್ರಪಂಚವೇ ನಾಶ ಆಗೋದು ಒಂದು ರೀತಿ ನಾವು ನಾಶ ಆಗೋಗೋದು ನಮ್ಮ ಶರೀರ ನಾಶ ಆಗೋದು ಒಂದು ರೀತಿ ಅಂತೂ ಈ ಕಣ್ಮುಂದೆ ಇರೋ ಪ್ರಪಂಚ ನಮ್ಮ ಪಾಲಿಗೆ ಒಂದು ದಿವಸ ಇಲ್ಲವಾಗ್ತದೆ ಹೀಗೆ ಇದರ ವ್ಯಭಿಚಾರಿತ್ವ ನಿಷ್ಪ್ರಯೋಜನಕತ್ವ ಅಂದರೆ ಪರಿಮಿತ ಪ್ರಯೋಜನ ತಾನೆ ನಾವೆಂದೋ ಹುಟ್ಟಿದ್ದೀವಿ ಈ ಶರೀರದಲ್ಲಿ ಒಂದು ದಿವಸ ಶರೀರ ಹೋಗ್ತದೆ ಈ ಅಲ್ಪ ಕಾಲದವರೆಗೆ ಈ ಪ್ರಪಂಚದ ಪ್ರಯೋಜನ ನಮಗೆ ಇದಕ್ಕೆ ನಾವು ಹುಟ್ಟೋ ಮೊದಲು ಪ್ರಪಂಚ ಇತ್ತು ನಮ್ಮ ಶರೀರ ಬಿದ್ದೋದ ಮೇಲೂ ಪ್ರಪಂಚ ಇರ್ತದೆ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಪ್ರಯೋಜನ ಪರಿಮಿತ ಪ್ರಯೋಜನ ಈ ಶರೀರದೊಳಗೆ ಹುಟ್ಟಿ ಈ ಭೂಮಿ ಮೇಲೆ ನಾವು ಯಾವ ಎಷ್ಟು ಕಾಲ ಇರ್ತೀವಿ ಅಷ್ಟು ಕಾಲದವರೆಗೆ ಮಾತ್ರ ಇದರ ಪ್ರಯೋಜನ ಇದನ್ನು ಸ್ಪಷ್ಟವಾಗಿ ತಿಳಿಬೇಕು ಇದು ವಾಸ್ತವ ಆದರೂ ಕೂಡ ಇದನ್ನು ಮರಿತೀವಿ ನಾವು ಭೋಗ ಪ್ರಪಂಚದಲ್ಲಿ ತೊಡಗಿದಾಗ ಈ ವಾಸ್ತವವನ್ನು ಮರಿತೀವಿ ಅದನ್ನೇ ಮಾಯೆ ಅಂತ ಹೇಳ್ತಾರೆ ಅದರಿಂದ ಈ ಪ್ರ ಈ ಪ್ರಪಂಚದ ಕಣ್ಮುಂದಿರತಕ್ಕಂಥ ಪ್ರಪಂಚದ ಒಂದು ದಿವಸ ಇದು ನಮ್ಮ ಪಾಲಿಗೆ ಇಲ್ಲವಾಗುವ ಸತ್ಯವನ್ನು ಪದೇ ಪದೇ ನೆನಿಬೇಕು ಉಪಾಸಕನಾದವ ಇದು ಮೊದಲನೇದ್ದು ಎರಡನೇದ್ದು ಆತ್ಮ ಸಾಕ್ಷಿ ಅಂತ ಜ್ಞಾನಿಗಳಿಂದ ಉಪಾಸಿಸಲ್ಪಡ್ತಕ್ಕಂಥ ಭಗವಂತ ಯಾವ ಭಗವಂತನನ್ನ ಜ್ಞಾನಿಗಳು ಉಪಾಸನೆಯ ಮೂಲಕ ಪ್ರತ್ಯಕ್ಷೀಕರಿಸಿಕೊಂಡರೋ ಸಾಕ್ಷಾತ್ಕರಿಸಿಕೊಂಡರು ಆ ಭಗವಂತ ಯಾವ ಭಗವಂತನ ಬಗ್ಗೆ ವೇದಗಳು ಹೇಳ್ತಾ ಇವೆಯೋ ಆ ಭಗವಂತ ಅಂಥ ಆ ಭಗವಂತನನ್ನು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಅಂತಃಸಾಕ್ಷಿ ಕಣ್ಣು ತೆರೆದಾಗ ಉಳಿದ ಲೌಕಿಕ ವಿಚಾರಗಳು ನಮ್ಮನ್ನು ಆಕ್ರಮಿಸುವ ಮೊದಲೇ ಧ್ಯಸ್ಬೇಕು ಅಂತರಾಳದಿಂದ ಧ್ಯೇನಿಸ್ಬೇಕು ಹೀಗೆ ಮಾಡೋದರಿಂದ ಸಾಧಕನಿಗೆ ವಿಶೇಷವಾದ ಭಗವಂತನ ಅನುಗ್ರಹ ಪ್ರಾಪ್ತವಾಗ್ತದೆ ಇದಿಷ್ಟು ಈ ಶ್ಲೋಕದ ಸಾರ ಇಲ್ಲಿ ಇನ್ನೊಂದು ಸಂಗತಿ ಪ್ರಸಂಗವಶಾತ್ ತಿಳ್ಕೊಳ್ಬೇಕಾದಂಥದ್ದು ಸಾಕ್ಷಿ ಶಬ್ದದ ಅರ್ಥ ಹೇಳುವಾಗ ನೇರವಾಗಿ ಮತ್ತು ನಿರ್ಲಿಪ್ತವಾಗಿ ವಿಷಯಗ್ರಹಣ ಮಾಡುವ ಇಂದ್ರಿಯ ಅನ್ನುವರ್ಥ ನಾವು ಹೇಳಿದ್ವಿ ಕೇಳಿದ್ವಿ ಏನು ನೇರವಾಗಿ ಇದ್ರೆ ಅದು ಸ್ವಲ್ಪ ಬಿಡಿಸಿ ನೋಡಬೇಕು ಈಗ ಕಣ್ಣು ಮುಂತಾದ ಇಂದ್ರಿಯಗಳಿಂದ ನಮಗೆ ಜ್ಞಾನ ಆಗ್ತದೆ ಹೇಗೆ ಆ ಇಂದ್ರಿಯಗಳು ವಿಷಯ ಪದಾರ್ಥಗಳನ್ನು ಸಂಪರ್ಕಿಸ್ತವೆ ಮನಸ್ಸಿಗೆ ಸಂದೇಶವನ್ನು ಕಳಿಸ್ತವೆ ಆ ಮನಸ್ಸು ಆತ್ಮನನ್ನು ಆತ್ಮನೊಡನೆ ಸಂಬದ್ಧವಾಗಿದೆ ಹೀಗೆ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ ತತಃ ಜ್ಞಾನೋತ್ಪತ್ತಿ ಅಲ್ವಾ ಕಣ್ಣು ಮುಂತಾದ ಇಂದ್ರಿಯಗಳು ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸಿಗೆ ಸಂದೇಶವನ್ನು ಕಳಿಸ್ತವೆ ಆವಾಗ ಗೃಹೀತವಾಗುವ ಜ್ಞಾನ ಅದು ನಿಶ್ಚಿತವಾದದ್ದಲ್ಲ ಅನೇಕ ಬಾರಿ ಸಂಶಯಾತ್ಮಕವಾದ ಜ್ಞಾನವನ್ನು ಮನಸ್ಸು ನಮಗೆ ನೀಡುತ್ತದೆ ಇಲ್ಲಿ ಸಾಕ್ಷೀಂದ್ರಿಯದಿಂದ ನಮಗೆ ದೊರಕತಕ್ಕಂಥ ಜ್ಞಾನ ಅಂತ ಹೇಳ್ತಾರಲ್ವ ನೇರವಾಗಿ ಅಂದ್ರೇನು ಮನಸ್ಸಿನ ಸಹಕಾರ ಇಲ್ಲದೆ ಯಾವುದೇ ಇಂದ್ರಿಯಗಳ ಸಹಕಾರ ಇಲ್ಲದೆ ಹುಟ್ಟತಕ್ಕಂಥ ಜ್ಞಾನ ಈ ಜ್ಞಾನ ಇದು ಸಾಕ್ಷಿ ಜ್ಞಾನ ಸಾಕ್ಷೀಂದ್ರಿಯದಿಂದ ಉಂಟಾಗ್ತಕ್ಕಂಥ ಜ್ಞಾನ ಏನು ಇದಕ್ಕೊಂದು ಉದಾಹರಣೆ ಇದ್ರೆ ಕೊಡಿ ಅಂದರೆ ಅಹಂ ಅನ್ನೋ ಜ್ಞಾನ ನಾನು ಇದೀನಾ ಇಲ್ವಾ ಅನ್ನೋ ಸಂಶಯ ಯಾರಿಗೂ ಇಲ್ಲ ನಾನು ಇದ್ದೇ ಇದ್ದೇನೆ ಅಂತ ಈ ಅಹಂ ಅಹಂ ಅಸ್ಮಿ ಅನ್ನೋ ಜ್ಞಾನ ಇದೆಯಲ್ಲ ಇದು ಯಾವ ಇಂದ್ರಿಯದಿಂದ ಸಿಕ್ತು ಕಣ್ಣಿನಿಂದ ನೋಡಿ ಸಿಕ್ತಾ ಕಿವಿಯಿಂದ ಕೇಳಿ ಸಿಕ್ತಾ ಚರ್ಮದಿಂದ ಸ್ಪರ್ಶ ಜ್ಞಾನ ಆಗಿ ಸಿಗ್ತಾ ಯಾವ ಬಾಹ್ಯೇಂದ್ರಿಯಗಳಿಂದ ಈ ಜ್ಞಾನ ಸಿಗಲಿಲ್ಲ ಒಳಗಿನಿಂದ ನಾನು ಇದ್ದೇನೆ ಅನ್ನೋ ಜ್ಞಾನ ಇದೆ ಅಂದರೆ ಇಂದ್ರಿಯ ನಿರಪೇಕ್ಷಕವಾದ ಜ್ಞಾನ ಯಾವುದೋ ಇಂದ್ರಿಯ ಯಾವುದೋ ವಿಷಯವನ್ನು ಸಂಪರ್ಕಿಸಿ ಆಮೇಲೆ ಹುಟ್ಟೋ ಜ್ಞಾನ ಅಲ್ಲ ಅಂದರೆ ಮನಸ್ಸಿನ ಸಹಕಾರವೂ ಇಲ್ಲ ಇಲ್ಲಿ ಇಂದ್ರಿಯಗಳಿಲ್ಲ ಮನಸ್ಸಿಲ್ಲ ಅಹಂ ಅನ್ನೋ ಜ್ಞಾನ ಇದೆ ಈ ಜ್ಞಾನ ಸಾಕ್ಷಿ ಇಂದ್ರಿಯದಿಂದ ನಮಗೆ ಹುಟ್ಟ ಹುಟ್ಟುವ ಜ್ಞಾನ ಅಂತ ಶಾಸ್ತ್ರಕಾರರು ಗುರುತಿಸಿದ್ದಾರೆ ಇನ್ನೊಂದು ದೃಷ್ಟಾಂತ ನೀಡೋದಾದರೆ ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರೋದಿಲ್ಲ ಪುರಿತ ನಾಡಿಯನ್ನು ಪ್ರವೇಶಿಸಿರ್ತದೆ ಅಂತ ಹೇಳ್ತದೆ ಆದರೆ ನಿದ್ರೆಯಿಂದ ಎದ್ದಾದ ಮೇಲೆ ಸುಖವಾಗಿ ಮಲಗಿದ್ದೆ ಯಾರು ನಾನು ಮಲಗಿದ್ದೆ ಅಂತ ನಾನು ನಿದ್ರೆಯಿಂದ ಎದ್ದ ಮೇಲೆ ಜ್ಞಾಪಿಸ್ಕೊಳ್ಬೇಕಾದ್ರೆ ನಿದ್ರೆಯಲ್ಲಿ ನಾನು ಇದ್ದಿರಬೇಕು ಇರುವ ವಸ್ತುವಿನದ್ದೇ ನೆನಪಾಗ್ತದೆ ಹೊರತು ಇಲ್ಲದೇ ಇರುವ ಅನುಭವಿಸದ ಯಾವ ವಸ್ತುವನ್ನು ಅನುಭವಿಸಿರೋದಿಲ್ವೋ ಅದರ ಅದರ ನೆನಪು ಬರೋದಿಲ್ಲ ನಮಗೆ ನಿದ್ದೆಯಿಂದ ಎದ್ದ ಮೇಲೆ ನಾನು ಸುಖವಾಗಿ ಮಲಗಿದ್ದೆ ಅನ್ನೋ ಜ್ಞಾನ ಬರ್ತದೆ ಆ ಜ್ಞಾನದಲ್ಲಿ ನಾನು ಅನ್ನೋದು ವಿಷಯವಾಗಿದೆ ಹಾಗಾದರೆ ನಿದ್ದೆಯಲ್ಲಿ ನಾನು ಇದ್ದಿರಲಿಕ್ಕೆ ಬೇಕು ಆ ನಿದ್ದೆಯಲ್ಲಿ ಇದ್ದ ನಾನು ಅವನ ಜ್ಞಾನ ಹೇಗಾಯಿತು ಎಲ್ಲ ಇಂದ್ರಿಯಗಳು ಉಪರತವಾಗಿದೆ ಮನಸ್ಸು ಉಪರತವಾಗಿದೆ ಸಾಕ್ಷೀಂದ್ರಿಯದ ಜ್ಞಾನ ಅದು ಮನಸ್ಸು ಕಾರ್ಯ ಮಾಡದೇ ಇದ್ದಾಗಲೂ ನಮಗೆ ಜ್ಞಾನ ಇದೆ ನಾನು ಅನ್ನೋ ಜ್ಞಾನ ಅಹಂ ಪ್ರಜ್ಞೆ ಆ ಅಹಂ ಅನ್ನೋ ಜ್ಞಾನ ಜೀವರಿಗೆ ಸಾಕ್ಷೀಂದ್ರಿಯದಿಂದ ಉಂಟು ಅಂತ ಶಾಸ್ತ್ರಕಾರ ಹೇಳ್ತಾರೆ ಇಲ್ಲಿ ಇನ್ನೂ ಒಂದು ತಿಳಿದುಕೊಳ್ಳಬಹುದಾದ ಅಂಶ ಜ್ಞಾನಿಗಳಲ್ಲಿ ಈ ಸಾಕ್ಷೀಂದ್ರಿಯ ಹೇಗೆ ಕೆಲಸ ಮಾಡ್ತದೆ ಅಂದರೆ ಸಾಮಾನ್ಯರಲ್ಲಿ ನಾನು ಅನ್ನೋ ಜ್ಞಾನ ಈ ಸಾಕ್ಷೀಂದ್ರಿಯದಿಂದ ಹೇಗೆ ಉಂಟಾಗ್ತದೋ ಹಾಗೆ ಜ್ಞಾನಿಗಳಲ್ಲಿ ಪರಮಾತ್ಮನ ಜ್ಞಾನ ಈ ಸಾಕ್ಷೀಂದ್ರಿಯದಿಂದ ಉಂಟಾಗ್ತದೆ ಆದ್ದರಿಂದ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಸಾಧಕನಿಗೆ ತನ್ನ ಸಾಧನೆಯ ಮೂಲಕ ತನ್ನೊಳಗಿನ ಸಾಕ್ಷೀಂದ್ರಿಯವನ್ನು ಶುದ್ಧವಾಗಿ ಇರಿಸಿಕೊಳ್ಳೋದು ಅತ್ಯಗತ್ಯ ಸ್ವಚ್ಛ ಕನ್ನಡಿಯೊಳಗೆ ಪ್ರತಿಬಿಂಬ ನಿರಾತಂಕವಾಗಿ ಕಾಣೋ ಹಾಗೆ ನಿರ್ಮಲ ಸಾಕ್ಷಿಯಲ್ಲಿ ಬಿಂಬರೂಪಿಯಾದ ಭಗವಂತನ ಕಾಣಿಕೆ ಸಾಧಕನಿಗೆ ದೊರೀತದೆ ಸಾಕ್ಷಿ ಸಿದ್ಧೇ ತ್ವಸಂಶಯಾತ್ ಆಚಾರ್ಯರ ಮಾತು ಒಂದು ಸಂಗತಿ ಸಾಕ್ಷಿಯಿಂದ ಗೃಹೀತವಾದಾಗ ಅಲ್ಲಿ ಸಂಶಯಕ್ಕೆ ಆಸ್ಪದವೇ ಇಲ್ಲ ಮನಸ್ಸಿನಿಂದ ಜ್ಞಾನ ಗೃಹೀತವಾದಾಗ ಅದರಲ್ಲಿ ಅಪ್ರಾಮಾಣ್ಯ ಸಂಶಯ ಬರ್ತದೆ ಇದು ಸರಿಯೋ ತಪ್ಪೋ ಅನ್ನೋ ಸಂಶಯ ಉಂಟಾಗ್ತದೆ ಆದರೆ ಸಾಕ್ಷಿ ಜ್ಞಾನದಲ್ಲಿ ಅಂಥ ಸಂಶಯಕ್ಕೆ ಅವಕಾಶ ಇಲ್ಲ ಸಾಕ್ಷಿ ಸಿದ್ಧೇ ತ್ವಸಂಶಯಾತ್ ಆ ಜ್ಞಾನ ಗೃಹೀತವಾಗುವಾಗಲೇ ನಿಶ್ಚಿತ ರೂಪದಲ್ಲಿ ಸಂಶಯಕ್ಕೆ ಆಸ್ಪದವೇ ಇಲ್ಲದಂತೆ ಆ ಜ್ಞಾನ ಗೃಹೀತವಾಗ್ತದೆ ಇದು ವೇದಾಂತದ ಸಿದ್ಧಾಂತಗಳಲ್ಲಿ ಒಂದು ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗ್ತಾ ಇದೆ ಇಲ್ಲಿನ ಅನುಸಂಧಾನವನ್ನು ಮುಕ್ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಧ್ವಾಂತರ್ಗತ ಶ್ರೀ ಮಸ್ತು ಮುಂದಿನ ಭಾನುವಾರ ಪಾಠ ಇಲ್ಲ ಒಂದು ವಾರ ನಾನು ಡಿ ಸಿಗೆ ಹೋಗ್ತಾ ಇದ್ದೇನೆ ಅದರ ಮುಂದಿನ ವಾರ ಮತ್ತೆ ಭೇಟಿ ಮಾಡೋಣ ತಿಳಿಸಿದ್ದೇನೆ ಇದನ್ನು ಬೇರೆ ಒಂದು ಪ್ರವಚನದ ವ್ಯವಸ್ಥೆ ಮಾಡುವವರಿಗೆ ನಾನು ಇರೋದಿಲ್ಲ ಮುಂದಿನ ವಾರ ಅನ್ನೋದನ್ನು ತಿಳಿಸಿದ್ದೀನಿ ಕೆಲವು ನಿಮಿಷಗಳಿದೆ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು ಸಾಕ್ಷ್ಮಿ ಹಾ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಒಳ್ಳೆ ಮಾಡಿದ್ರಿ ನೋಡಿ ಜೀವನದಲ್ಲಿ ಅಪ್ರಾಮಾಣಿಕತೆ ಹೆಚ್ಚಾದಾಗ ಸಾಕ್ಷೀಂದ್ರಿಯ ಮಲಿನವಾಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಈಗ ನಮ್ಮ ನಮ್ಮ ನಿಮಗೊಂದು ಉದಾಹರಣೆ ಮೂಲಕ ಇದನ್ನು ವಿವರಿಸ್ತೀನಿ ನಾವು ಯಾವುದೋ ಆಮಿಷಕ್ಕೆ ಒಳಗಾಗಿ ಒಳಗಿನ ಸಾಕ್ಷಿ ಇದು ತಪ್ಪು ಅಂತ ಹೇಳ್ತಾ ಇರ್ತದೆ ಅದನ್ನು ಅಲಕ್ಷಿಸ್ತೀವಿ ಒಂದು ಸಣ್ಣ ಸುಳ್ಳು ಹೇಳೋದ್ರಿಂದ ದೊಡ್ಡ ಲಾಭ ಆಗೋದಾದರೆ ಏನಂತ ಯಾರು ಕುತ್ತಿಗೆ ಕೊಯ್ಯಲ್ಲ ಏನು ಜಗತ್ ಹೋಗಲ್ಲ ಒಂದು ಸುಳ್ಳು ಹೇಳ್ತೀನಿ ಇಷ್ಟು ಲಾಭ ಆಗುತ್ತೆ ಸುಳ್ಳು ಹೇಳಿದೆ ಯಾರಿದ್ದಾರೆ ಅಂತ ಮನಸ್ಸು ಸಮರ್ಥನೆಗೆ ತೊಡಗತ್ತೆ ಒಂದು ಸಣ್ಣ ಸುಳ್ಳು ಹೇಳೋದ್ರಿಂದ ಇಷ್ಟು ಜನ ನನ್ನನ್ನು ಗೌರವಿಸ್ತಾರೆ ಸುಳ್ಳು ಹೇಳಿದರೆ ಸರಿ ಅಷ್ಟೆ ಮತ್ತು ಯಾರಿಗೂ ಗೊತ್ತೇ ಕೂಡ ಆಗಲ್ಲ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಕೂಡ ಗೊತ್ತಾಗಲ್ಲ ಈ ಮನುಷ್ಯನ ಮನಸ್ಸಿಗೆ ಇನ್ನೊಬ್ಬರನ್ನು ಮೋಸಗೊಳಿಸುವ ಸಾಧ್ಯತೆ ಇದೆಯಲ್ಲ ಅಗಾಧವಾಗಿದೆ ಅದನ್ನು ನೀವು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಆ್ಯಂಡ್ ಇಟ್ ಈಸ್ ಸಮ್ ವಾಟ್ ಶಾಕಿಂಗ್ ಅಂಥ ಎಲ್ಲ ಸಮಯದಲ್ಲಿ ನಮ್ಮನ್ನು ಪಾರು ಮಾಡೋದು ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡಿ ಇದು ತಪ್ಪು ನಿನಗೆ ಎಷ್ಟೇ ಲಾಭ ಆಗಲಿ ಎಷ್ಟೇ ದೊಡ್ಡ ಹೆಸರು ಬರಲಿ ಅಂತರಾತ್ಮನಿಗೆ ನೀನು ಮೋಸ ಮಾಡ್ತಾ ಇದ್ದೀಯಾ ನಿನಗೆ ನೀನು ಮೋಸ ಮಾಡ್ಕೋತಾ ಇದ್ದೀಯಾ ಉಳಿದವರು ಹೋಗಲಿ ನಿನ್ನ ಉದ್ಧಾರ ಹೇಗೆ ಸಾಧ್ಯ ಹೀಗಾದರೆ ಅಂಥ ಒಳಗಿನಿಂದ ಬಡಿದು ಎಬ್ಬಿಸ್ತದೆ ಒಂದು ಯಾವಾಗ ನಾವು ಅದನ್ನು ನಿಶ್ಚಿತವಾಗಿ ಇಟ್ಕೊಂಡಾಗ ನೀವು ಎಷ್ಟೇ ಜ ಬೆಲ್ಜಿಯಂ ಕನ್ನಡಿ ಇರಲಿ ಅದಕ್ಕೆ ಸಗಣಿ ಕೆಸರು ತಂದು ಮೆತ್ತಿ 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 ಹಾಕಿದಾಗ ಅದು ಇದೆ ಅನ್ನೋದೇ ಗೊತ್ತಾಗಲ್ಲ ಆ ಸ್ಥಿತಿಗೆ ತಂದು ಇಟ್ಬಿಡ್ತೀರಿ ಅದನ್ನು ಹಂಗೆ ಮನುಷ್ಯನ ಮನಸ್ಸು ಬರೀ ಸುಳ್ಳು ಹೇಳೋದನ್ನು ರೂಢಿಸಿಕೊಳ್ತು ಬರೀ ಅಪ್ರಾಮಾಣಿಕವಾಗಿರೋದನ್ನು ರೂಢಿಸಿಕೊಳ್ತು ಬರೀ ಲೌಕಿಕ ಲಾಭಗಳು ಹೆಣ್ಣು ಹೊನ್ನು ಮಣ್ಣು ಇದರಲ್ಲಿ ಇದೇ ಇದೇ ಪರಮ ಇದೇ ದೊಡ್ಡದು ಅಂತ ಭಾವಿಸಿ ಯಾವನ ಜೀವನ ಮುಂದುವರಿತದೆ ಹಿ ಕಿಲ್ಸ್ ಹೀಸ್ ಇಂಟ್ರಿಷನ್ ಸಾಕ್ಷಿಯನ್ನು ಕೊಂದು ಹಾಕ್ತಾನೆ ಬೆಲೆಬಾಳು ವಜ್ರದ ಮೇಲೆ ಕೆಸರು ಸಗಣಿ ಎಲ್ಲ ಮೆತ್ತಿ ಅದು ಇಲ್ಲವೇ ಇಲ್ಲ ಅನ್ನೋ ಹಾಗೆ ಮಾಡ್ತಾನೆ ಜೀವನದಲ್ಲಿ ನಡೆಯುವ ದುರಂತ ಇದರಂಥ ದೊಡ್ಡ ದುರಂತ ಇನ್ನೊಂದಿರಲಿಕ್ಕಿಲ್ಲ ಇದು ನಮ್ಮ ಸಾಕ್ಷಿಯನ್ನು ನಾವು ಕೊಂದುಕೊಳ್ಳೋದು ಒಳಗಿನಿಂದ ಅದು ಹೇಳತ್ತೆ ಇದು ಸರಿಯಲ್ಲ ಇದನ್ನು ಮಾಡಬೇಡ ಇದು ತಪ್ಪು ಎಲ್ಲಿ ತನಕ ಅಂದರೆ ಎಷ್ಟೋ ಸಲ ಇಡೀ ಜಗತ್ತು ಒಪ್ಪಿದ್ದನ್ನು ಒಳಗಿನ ಸಾಕ್ಷೀಂದ್ರಿಯ ನಿರಾಕರಿಸ್ತದೆ ಆವಾಗ ಸಾಕ್ಷಿ ಹೇಳಿದ ಹಾಗೆ ಬದುಕನ್ನು ಬದುಕುವವ ಸಾಧಕ ಇದು ಬಹಳ ಕಾಂಪ್ಲಿಕೇಟೆಡ್ ಮ್ಯಾಟರ್ ನಾನು ಹೇಳ್ತಾ ಇರುವಷ್ಟು ಸರಳ ಇಲ್ಲ ಅದರ ವಾಸ್ತವ ಇಷ್ಟೆ ಇದ್ರ ಮೇಲೆ ಅನೇಕ ಪ್ರಶ್ನೆಗಳು ಅನೇಕ ಉತ್ತರಗಳು ಎಲ್ಲ ಸಾಧ್ಯ ಆದರೆ ಇಷ್ಟೆ ಸಾಕ್ಷೀಂದ್ರಿಯವನ್ನು ಸ್ವಚ್ಛವಾಗಿರಿಸಿಕೊಳ್ಳೋದು ಅಂತಂದರೆ ಒಳಗಿನಿಂದ ಸ್ಪಷ್ಟವಾಗಿ ನಮಗೆ ಇದು ತಪ್ಪು ಇದು ಸರಿ ಅನ್ನೋ ಸೂಚನೆ ಬಂದಾಗ ಅದನ್ನು ಕಡೆಗಣಿಸಿ ಯಾವುದೋ ಕ್ಷುಲ್ಲಕ ಲಾಭಕ್ಕೋಸ್ಕರ ಯಾರನ್ನೋ ಮೆಚ್ಚಿಸಲಿಕ್ಕೋ ಏನನ್ನೋ ಪಡೆಯಲಿಕ್ಕೋ ಮನುಷ್ಯ ಆ ಅಂತ್ ಒಳಗಿನ ಧ್ವನಿ ಇನರ್ ವಾಯ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಬೇರೆ ಬೇರೆ ಶಬ್ದಗಳಲ್ಲಿ ಕರೆದಿದ್ದಾರೆ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ರೀತಿ ಗುರುತಿಸಿದ್ದಾರೆ ಆದರೆ ಅಂಥದ್ದೊಂದು ಇದೆ ಅನ್ನೋದು ಎಲ್ಲ ಶಾಸ್ತ್ರಗಳನ್ನು ಬದಿಗಿರಿಸಿ ನೋಡಿದಾಗಲೂ ನಮ್ಮ ಅನುಭವಕ್ಕೆ ಗೊತ್ತಾಗ್ತಕ್ಕಂಥ ಸಂಗತಿ ಸಮಯ ಮುಗಿತಾ ಬಂತೋ ಏನೋ ಇಲ್ಲಿಗೆ ನಿಲ್ಲಿಸ್ತೀನಿ ಇದನ್ನು ಮತ್ತೆ ಯಾರಾದರೂ ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ನಮ್ಮ ನಲ್ವತ್ತೊಂದನೇ ಶ್ಲೋಕದಲ್ಲಿ ಭೂತೇಶು ಇಪ್ಪ ಅಂತಿದೆಯಲ್ಲ ಹೇಳಿದ್ರಿ ಅದು ಒಂಥರ ಅದ್ವೈತ ಇದು ಬರುತ್ತೆ ಭೂತೇಶ್ವಪಿ ಅಂತಿದೆ ಭೂತೇಶು ಅಪಿ ಅಂತಿದೆ ಚೇಂಜ್ ಇವಾಗ ಅಪ್ಪಿ ಅಂದ್ರೆ ಮತ್ತು ಅರ್ಥ ಇವ ಅಂದ್ರೆ ಅಂತೆ ಅಂತ ಅರ್ಥ ಲಿಟ್ರಲ್ ಮೀನಿಂಗು ಆ ಸಂದರ್ಭಕ್ಕೆ ಏನರ್ಥ ಅನ್ನೋದನ್ನ ನೋಡ್ಬೇಕು ಇಕ್ಷೇತ ಅನನ್ಯ ಭಾವೇನ ಭೂತೇಶ್ವಪಿ ತದಾತ್ಮತ ಅಂತ ಅಪ್ಪಿ ಅನ್ನೋದನ್ನ ಇಟ್ಕೊಂಡ್ರೆ ಅಲ್ಲೇ ತಾನೆ ಹಾ ಭೂತೇಶ್ವಪಿ ಅಂತ ಇಟ್ಕೊಂಡಾಗ ಭೂತಗಳಲ್ಲೂ ಅಂದರೆ ತನ್ನೊಳಗೆ ಮಾತ್ರ ಅಲ್ಲ ಎಲ್ಲ ಭೂತಗಳಲ್ಲೂ ಈಗ ತನ್ನೊಳಗೆ ತಾನು ಉಪಾಸನೆ ಮಾಡ್ತಿರ್ತಾನೆ ಅಂತರ್ಯಾಮಿತ್ವೇನ ಭಗವಂತನ ಉಪಾಸನೆ ಮಾಡ್ತಾ ಇರ್ತಾನೆ ಅಲ್ಲಿ ಭಗವಂತನ ಅನುಸಂಧಾನ ಸರಳ ಭೂತೇಶ್ವಪಿ ಇತರ ಜೀವರಲ್ಲೂ ಕೂಡ ಅನನ್ಯ ಭಾವೇನ ಅದೇ ಭಕ್ತಿಯಿಂದ ತದಾತ್ಮತಾಂ ಆ ಭಗವಂತನ ಅಸ್ತಿತ್ವವನ್ನು ಈ ಕ್ಷೇತ್ರ ಕಾಣಬೇಕು ಹೀಗೆ ಅಪಿ ಶಬ್ದವನ್ನು ಇಟ್ಕೊಂಡು ಅರ್ಥ ಹೇಳಬಹುದು ಏನಂಥ ದೊಡ್ಡ ವ್ಯತ್ಯಾಸ ಏನಾಗಲಿಲ್ಲ ಇವ ಶಬ್ದಕ್ಕಿಂತ ಶಬ್ದ ಹೆಚ್ಚು ಸರಸ ಸರಳ ಅರ್ಥ ಇವ ಶಬ್ದವನ್ನು ಇಟ್ಟುಕೊಂಡು ಅರ್ಥ ಹೇಳಬಹುದು ಯು ಆರ್ ವೆಲ್ಕಮ್ ನಮಸ್ಕಾರ ಆಯಿತು ಹಾಗಾದರೆ ಇವತ್ತಿನ ಅನುಸಂಧಾನವನ್ನು ಇಲ್ಲಿಗೆ ಮುಗಿಸೋಣ ಎಲ್ಲ ಸದ್ಭಕ್ತರಿಗೆ ಸಾದರ ನಮನಗಳು ಮತ್ತೆ ಮುಂದಿನ ವಾರ ಅಲ್ಲದಿದ್ದರೂ ಅದರ ಮುಂದಿನ ವಾರ ಭೇಟಿ ಮಾಡೋಣ ಕೃಷ್ಣಾರ್ಪಣೆ ನಮಸ್ಕಾರ